ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ತರಕಾರಿಗಳಿಂದ ಕೂಡಿರುವಂತಹ ಆರೋಗ್ಯಕ್ಕೂ ಒಳ್ಳೆಯದ ಆಗಿರುವಂತಹ ಒಂದು ಬೆಳಗಿನ ಉಪಹಾರ, ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ಗೆ ಮಾಡಿಕೊಳ್ಳುವಂತಹ ಒಂದು ತಿಂಡಿಯನ್ನು ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಸ್ವೀಟ್ ಕಾರ್ನ್ ಸಿಹಿ ಜೋಳವನ್ನು ತಗೊಂಡು ಅದರ ಮೇಲಿರುವ ಸಿಪ್ಪೆಗಳನ್ನೆಲ್ಲ ತೆಕ್ಕೋಬೇಕು, ಎಲೆಗಳನ್ನು ತೆಕ್ಕೋಬೇಕು. ಆ ಎಲೆಗಳನ್ನು ಹರಿಯದೇ ಇದ್ದಂಗೆ ತೆಕ್ಕೊಳ್ಳಿ. ನಾವು ಅದರಲ್ಲೇ ಸ್ಟೀಮ್ ಮಾಡ್ತೀವಿ, ನಂತರ ಅದರನ್ನು ತುರಿದಿಟ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ಕಾರ್ನನ್ನು ತಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದಾದರೆ ಎರಡು ಬೇಕಾಗುತ್ತೆ. ಹೀಗೆ ತುರಿದು ಇಟ್ಕೋಬೇಕು. ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದ ಬೀನ್ಸ್, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ಸಣ್ಣಗೆ ಹೆಚ್ಚಿದ ಕರಿಬೇವು, ತುರಿದಂಥ ಶುಂಠಿ, ಸೋಂಪು ಕಾಳನ್ನು ಹಾಕಿದ್ದೀನಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅಕ್ಕಿ ಹಿಟ್ಟು ಮತ್ತು ರವೆ. ಮೇಲಿನಿಂದ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮತ್ತು ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಹೊಂದಿಸ್ಬೇಕು. ಸ್ವಲ್ಪ ಗಟ್ಟಿಯಾಯಿತು ಅಂತ ಅನಿಸಿದ್ರೆ, ತುಂಬ ಅಲ್ಲ, ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ತುಂಬ ನೀರಾದರೆ ಅದು ಹಾಕೋಕ್ಕೆ ಬರೋಲ್ಲ ಇಡ್ಲಿಗೆ. ತುಂಬ ನೀರಾಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಂತರ ನಾವು ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಆ ಎಲೆಗಳನ್ನು, ಕಾರ್ನ್ ಎಲೆಗಳನ್ನು, ಜೋಳದ ಎಲೆಗಳನ್ನು ತಗೊಂಡು ಅಲ್ಲಿ ಮಧ್ಯದಲ್ಲಿ ನಾವು ಮಾಡಿಟ್ಟಿರುವಂಥ ಮಿಶ್ರಣವನ್ನು ಹಾಕಿ ಮಡಚಿ, ಹಾಂ ಈ ರೀತಿಯಲ್ಲಿ ಮಡಚಬೇಕು ಅದರನ್ನು. ಈ ರೀತಿ ಮಡಚಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬೆಯಲ್ಲಿ ಒಂದು 20-25 ನಿಮಿಷ ಬೇಯಿಸ್ಬೇಕು. ನಿಮಗೆ ಬೆಂದಿದ್ದು ಗೊತ್ತಾಗುತ್ತೆ, ಪರಿಮಳ ಅರೋಮ ಬರುತ್ತೆ ಅದರದ್ದು. ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಹೀಗೆ ರೆಡಿ ಆಯಿತು. ನೋಡಿ, ಈ ರೀತಿಯಲ್ಲಿ ಕಡುಬು, ಹಬೆ ಕಡುಬು ಅಥವಾ ಇಡ್ಲಿ ಅಂತ ಹೇಳ್ಬೋದು, ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.